ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹೊಸೂರು ಹೋಬಳಿಯ ಇಟ್ಟಿಗೆಹಳ್ಳಿ ಕ್ಷೇತ್ರದಿಂದ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಸತತ ಎರಡನೇ ಬಾರಿ ಸದಸ್ಯರಾಗಿ ಆಯ್ಕೆಯಾದ ಪ್ರಕಾಶ್ ಎಂವೈ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸಡಪ್ ಅವರ ವತಿಯಿಂದ ಸಂದರ್ಶನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡುವ ಜೊತೆಗೆ ಅಭಿನಂದಿಸ್ತೀನಿ ಸರ್. ನಮಸ್ತೆ ಸರ್. ಈ ಮೊದಲು ನೀವು ಈ ಗ್ರಾಮ ಪಂಚಾಯತಿ ಚುನಾವಣೆಗೆ ಬರೋಕ್ಕಿಂತ ಮೊದಲು ಯಾವ ಯಾವ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೋರಿಸ್ತೀನಿ? ನಾನು ದಲಿತ ಸಂಘ ಸಮಿತಿಯಲ್ಲಿ ಸುಮಾರು 15-20 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲೂ ಕೂಡ ಸಮಾಜ ಸೇವೆ ಮತ್ತು ಬಡವರ ಸೇವೆಯನ್ನು ಮಾಡಿಬಿಟ್ಟು ಆ ನಂತರ ನಮ್ಮೂರಲ್ಲೇ ಒಂದು ಎಲ್ಲರೂ ಸೇರಿಕೊಂಡು ನನ್ನ ಗ್ರಾಮ ಸಭೆಯಲ್ಲಿ ಸದಸ್ಯರನ್ನು ಆಯ್ಕೆ ಮಾಡಿದರು. ಅವಾಗ ಕೂಡ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಕ್ಕೆ ಜನರು ಮತ್ತೆ ಎರಡನೇ ಬಾರಿನೂ ಕೂಡ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇವರು ಮೂಲತಃ ಸಂಘಟನೆಯ ಮೂಲಕ ಜನಸಾಮಾನ್ಯರಲ್ಲಿ ಗುರುತಿಸಿಕೊಂಡಿದ್ದು ಹಾಗಾಗಿ ಸತತ ಎರಡನೇ ಬಾರಿಗೆ ಸದಸ್ಯರಾಗಿ ಆಯ್ಕೆಯಾಗಿರುತ್ತಾರೆ. ಸರ್, ಮೂಲತಃ ನಿಮ್ಮ ಮನೆತನ ರಾಜಕೀಯ ಕುಟುಂಬನೋ ಅಥವಾ ನೀವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಧುಮುಕಿದ್ದು? ನಾನೇ ಮೊದಲನೇ ಬಾರಿ ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಶ್ರೀಯುತರು ಮೂಲತಃ ರಾಜಕಾರಣಿ ಕುಟುಂಬದವರಲ್ಲದೆ ಇವರು ಸ್ವತಃ ಪ್ರಯತ್ನದಿಂದ ಇವರೇ ರಾಜಕಾರಣಕ್ಕೆ ಧುಮುಕಿರುತ್ತಾರೆ. ಸರ್, ಈಗ ಗ್ರಾಮ ಪಂಚಾಯಿತಿ ಕೊಡುತ್ತಿರುವ ಅನುದಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳನ್ನು ಈಡೇರಿಸಲಿಕ್ಕೆ ಮಾಡಲಿಕ್ಕೆ ಸರ್ಕಾರ ಕೊಡ್ತಾ ಇರೋ ಅನುದಾನ ಸಾಕಾಗ್ತಿದೆಯಾ ಅಥವಾ ಇನ್ನೂ ಬೇಕು ಅನಿಸುತ್ತೆ? ಈಗ ಇರ್ತಕ್ಕಂಥ ವ್ಯವಸ್ಥೆ ಏನೇ ಇದ್ರೂ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಅಭಿವೃದ್ಧಿ ಅನುದಾನ ಹಾಗೂ ಅದನ್ನು ವಿತರಣೆ ಕೆಲಸ ಬರ್ತಕ್ಕಂಥದ್ದು ಸಿಬ್ಬಂದಿ ವೇತನ ಮತ್ತು ಕರೆಂಟ್ ಬಿಲ್ಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಅಲ್ಲಿ ಕೊರತೆ ಇದೆ, ಹಣಕಾಸಿನ ಕೊರತೆ ಇದೆ. ಪ್ರತಿಯೊಬ್ಬರು ಕೂಡ ಒಂದು ಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ 2 ಲಕ್ಷ 3 ಲಕ್ಷ ಕೊಟ್ಟರೆ ಆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಸದಸ್ಯ ಕೆಲಸ ಮಾಡಲಿಕ್ಕೆ ಸ್ವಂತವಾಗಿ ಒಂದು ಅನುಕೂಲ ಆಗುತ್ತೆ. ಅಂದ್ರೆ ಸರ್ಕಾರದಿಂದ ಬರ್ತಾ ಇರೋ ಅನುದಾನ ಸಾಕಾಗ್ತಿಲ್ಲ, ಇನ್ನು ಹೆಚ್ಚುವರಿ ಬೇಕಾಗುತ್ತೆ, ಬೇಕು ಅನ್ನೋದನ್ನ ನಮ್ಮ ಈ ಸಂಸ್ಥೆ ಮೂಲಕ ಹೇಳ್ಕೊಳ್ತಿದೆ. ಸರ್, ಸರ್ಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಗೌರವಧನ ಅಂತ ಕೊಡ್ತಾ ಇದೆ, ಆ ಗೌರವಧನದ ಬಗ್ಗೆ ನಿಮ್ಮ ಅನಿಸಿಕೆ? ಸರ್, ಇಲ್ಲೇ ಪಕ್ಕದ ರಾಜ್ಯದಲ್ಲೇ ಕೂಡ ಈಗ ಕೇರಳದಲ್ಲಿ ಎಲ್ಲ ಸದಸ್ಯರು ಕೂಡ ಭತ್ತೆ ಬೇಕಾದಷ್ಟು ಕೊಡ್ತಿದ್ದಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಮೂಲ ಸೌಕರ್ಯಗಳು ಕೂಡ ಚೆನ್ನಾಗಿದ್ದಾವೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ ಸರ್ಕಾರಗಳು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ಪಂಚಾಯತಿಗೆ ಇನ್ನೂ ಕೂಡ ನಮ್ಮ ಪಂಚಾಯತಿಯಲ್ಲಿ ಡೆವಲಪ್ ಆಗಲಿಕ್ಕೆ ಅಭಿವೃದ್ಧಿ ಹೊಂದಲಿಕ್ಕೆ ಒಂದೇನೋ ಒಂದು ಅನುಕೂಲ ಆಗುತ್ತೆ. ಸರ್, ಹಾಗೆ ನಾವು ನಮ್ಮ ಸಂಸ್ಥೆ ಮೂಲಕ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದು ಐಡಿ ಕಾರ್ಡ್ ಅನ್ನ ಕೊಡಿ ಅಂತ. ಆ ಐಡಿ ಕಾರ್ಡ್ ಕೊಡೋದ್ರಿಂದ ನಿಮಗೇನಾದ್ರು ಅನುಕೂಲತೆಗಳು ಹೆಚ್ಚಾಗಬಹುದಾ ಅಥವಾ ಅದರ ಅವಶ್ಯಕತೆ ಇದೆಯಾ ಅನ್ಸುತ್ತೆ? ಸರ್, ಖಂಡಿತ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಇಲ್ಲಿಂದ ಜಿಲ್ಲಾ ಪಂಚಾಯತಿಗೆ ಹೋದ್ರೆ ಅಲ್ಲಿ ಒಂದೇ ಒಂದು ಐಡಿ ಕಾರ್ಡ್ ತೋರಿಸಿದ್ರೆ ಕೆಲಸಗಳಾಗ್ತಾವೆ, ಸದಸ್ಯ ಬಂದಂತಂದು ಸ್ವಲ್ಪ ಏನೋ ಒಂದು ಮಾನ್ಯತೆ ಕೊಡ್ತಾರೆ. ಆಮೇಲೆ ಬೆಂಗಳೂರಿಗೆ ಹೋದ್ರೆ ವಿಧಾನಸೌಧಕ್ಕೆ ಹೋದ್ರು ಕೂಡ ಪ್ರವೇಶ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಐಡಿ ಕಾರ್ಡ್ ಅವಶ್ಯಕತೆ ಇದೆ. ಸರ್, ಹಾಗೆ ಮೂರನೇದಾಗಿ ನಮ್ಮ ಬೇಡಿಕೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ವೈಯಕ್ತಿಕ ಅನುದಾನಗಳನ್ನು ಕೊಡಿ ಅಂತೆ. ಅಂದ್ರೆ ಎಂಎಲ್ಎ ಎಂಪಿಗಳಿಗೆ ಏನು ವೈಯಕ್ತಿಕ ಅನುದಾನಗಳನ್ನು ಕೊಡ್ತಾ ಇದ್ದಾರೆ, ಹಾಗೆ ಅಟ್ಲೀಸ್ಟ್ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೆ 2 ಲಕ್ಷ ರೂಪಾಯಿ ವೈಯಕ್ತಿಕ ಗ್ರಾಂಟ್ ಅನ್ನ ಕೊಡಿ ಅವರು ಅನ್ಕೊಂಡಿರೋ ಕೆಲಸಗಳನ್ನು ಮಾಡ್ಲಿಕ್ಕೆ ವರ್ಷಕ್ಕೆ ಅಂತ ನಮ್ಮ ಬೇಡಿಕೆ ಇಟ್ಟಿವಿ. ಆ ಕೊಟ್ರೆ ಏನರ ನೀವು ಅನ್ಕೊಂಡಿರೋ ಕೆಲಸಗಳನ್ನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತಾ ಅಥವಾ ಇನ್ನೂ ಹೆಚ್ಚುವರಿ ಬೇಕು ಅನ್ಸುತ್ತಾ ಅಥವಾ ಸಾಕು ಅನ್ಸುತ್ತೆ? ಸರ್, ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಯಾಕಂತಂದ್ರೆ ತಂದೆ ಆಗಿರ್ತಕ್ಕಂಥ ಒಂದು ಫಂಡ್ ಇದ್ರೆ ಆಗ ಒಂದು ವಾರ್ಡ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಜವಾಬ್ದಾರಿಂದ ಒಂದು ಕ್ಷೇತ್ರ ಡೆವಲಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. 2-3 ಲಕ್ಷ ವರ್ಷಕ್ಕೆ ಆ ಒಂದು ಸಪ್ರೇಟ್ ಆಗಿ ಸದಸ್ಯ ಅಂತಲೇ ಅನುದಾನ ಬಿಡುಗಡೆ ಮಾಡಿದ್ರೆ ಆ ಕೆಲಸ ಮಾಡಬಹುದು. ಹೆಚ್ಚುವರಿ ಬೇಕು ಅನ್ಸ್ಬೇಕು ಸರ್, ಖಂಡಿತ. ಸರ್, ಹಾಗೆ ನಮ್ಮ ಸಂಸ್ಥೆ ಮೂಲಕ ಇನ್ನೊಂದನ್ನು ನಾವು ಇಟ್ಟಿದ್ವಿ, ಕೇರಳ ಮಾದರಿ ಪದ್ಧತಿಯನ್ನು ಕರ್ನಾಟಕದಲ್ಲೂ ಅಳವಡಿಸಿ. ಕೇಂದ್ರ ಸರ್ಕಾರ ಒಂದೇ, ರಾಜ್ಯ ಸರ್ಕಾರಗಳು ಬೇರೆ ಬೇರೆ. ಅಲ್ಲಿ ಪಕ್ಕದ ರಾಜ್ಯದಲ್ಲೆಲ್ಲ ಆಗ್ತಾ ಇದೆ, ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ, ಆ ಕೇರಳ ಮಾದರಿ ಪದ್ಧತಿ ಇಲ್ಲಿ ಕರ್ನಾಟಕದಲ್ಲಿ ಬಂದ್ರೆ ನೀವು ಸದಸ್ಯರು ಸಬಲರಾಗ್ಲಿಕ್ಕೆ ಸಾಧ್ಯನಾ ಅಥವಾ ನಮ್ಮ ಅನ್ಕೊಂಡಿರೋ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯನಾ, ಏನ್ ಅನ್ಸಿಕೆ ನಿಮ್ಮ ಅನಿಸಿಕೆ? ಇದು ಭಾರತ ದೇಶ, ದೇಶದಲ್ಲಿ ಸಂವಿಧಾನ ಇರೋದು ಒಂದೇ, ರಾಜ್ಯಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ದೇಶ ಒಂದೇ ಆದಾಗ ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಆ ವ್ಯವಸ್ಥೆ ಇದೆ. ಅಲ್ಲಿ ಇರ್ತಕ್ಕಂಥ ಒಂದು ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಏನಿರ್ಬೋದು, ಅಲ್ಲಿ ಆ ಟೈಪ್ ಆಗೇತ್ ಅಂತಂದಾಗ ನಮ್ಮ ರಾಜ್ಯದಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಸರ್ಕಾರ ನಮಗೆ ಪಕ್ಕದ ರಾಜ್ಯ, ಬೇರೆ ದಿನ ಅಲ್ಲ ಉತ್ತರ ಕರ್ನಾಟಕ ಉತ್ತರ ಭಾರತ ಅಲ್ಲೇ ಹೋಗ್ತಾರೆ, ನಾವು ಪಕ್ಕದ ರಾಜ್ಯದಲ್ಲಿ ಆ ಒಂದು ವ್ಯವಸ್ಥೆ ಇದೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರಗಳು ಕನ್ನಡ ಸರ್ಕಾರ ವ್ಯವಸ್ಥೆ ಕಲ್ಪಿಸಿದರೆ ಖಂಡಿತವಾಗ್ಲೂ ಕೂಡ ನಮ್ಮ ದೇಶ ಅಭಿವೃದ್ಧಿ ಹೊಂದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ಭಾರತ ದೇಶವನ್ನು ಗುರುತು ಮಾಡಬಹುದು. ಅಂದ್ರೆ ಆ ಪದ್ಧತಿ ಬಂದ್ರೆ
ಕರ್ನಾಟಕನು ಒಂದು ಸರಳ ರಾಜ್ಯವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಹಾಗೆ ಸರ್, ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೌರವ ಆಶಾಸನ ಅಂದ್ರೆ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಅಧಿಕಾರಾವಧಿ ಮುಗಿದ ಮೇಲೆ ಎಂಎಲ್ಎ ಎಂಪಿಗಳು ಹಾಗೆ ಪಿಂಚಣಿ ರೂಪದಲ್ಲಿ ತಗೊಳ್ತಾರೋ ಅದನ್ನ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೊಡ್ರಿ ಅನ್ನೋದನ್ನ ನಾವು ಬೇಡಿಕೆ ಮೂಲಕ ಇಟ್ಟಿದ್ವಿ. ನಮ್ಮ ಸಂಸ್ಥೆ ಮೂಲಕ ಅದ್ರ ಬಗ್ಗೆ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಿ ಸರ್? ಅದ್ರ ಅವಶ್ಯಕತೆ ಇದೆಯಾ? ಸರ್ಕಾರ ಯಾವ ರೀತಿ ಸ್ಪಂದಿಸಿದ್ರೆ ಅದು ಆಗ್ಬಹುದು ಅಂತ? ಸರ್, ಖಂಡಿತವಾದ ಅವಶ್ಯಕತೆ ಇದೆ. ಒಬ್ಬ ಸದಸ್ಯ ಇವತ್ತಿನ ಸ್ಥಿತಿಗತಿ ನೋಡ್ಬಿಟ್ರೆ ಅವ್ನ ಯಾವುದೇ ಸವಲತ್ತನ್ನ ಪಡೆಯಕ್ ಇಷ್ಟಪಡಲ್ಲ ಜನರ ಸೇವೆ. ಯಾಕಂದ್ರೆ ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಎಮ್ ಎಲ್ ಎಗಳು ಎಂಪಿಗಳು ಒಬ್ಬ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸಿಗಲ್ಲ, ಏಕಕಾಲಕ್ಕೆ ಸಿಗದೆ ಗ್ರಾಮ ಪಂಚಾಯತ್ ಸದಸ್ಯ. ಒಬ್ಬ ಕರೆಂಟು ನೀರು ಇಲ್ಲ ಅಂತಂದ್ರೆ ಕೇಳಿದ್ರೆ ಫಸ್ಟ್ ಗ್ರಾಮ ಪಂಚಾಯತ್ ಸದಸ್ಯರನ್ನೇ ಹೊರತು ಎಮ್ ಎಲ್ ಎವ್ರಿಗೆ ಎಂ ಪಿ ಅವ್ರಿಗೆ ಯಾರು ಹೋಗಿ ಎಲ್ಲ ಕೊಡಿ ಸರ್ ನಮ್ಮಲ್ಲಿ ಅಂತ ಕೇಳ್ತಾ ಇಲ್ಲ. ಆಕ್ಚುಲಿ ಆ ವ್ಯವಸ್ಥೆ ಬೇಕು ಬೇಕು ಅನ್ಸುತ್ತೆ. ಹಾಗೆ ಸರ್, ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವರು ಅಧಿಕಾರಾವಧಿಯಲ್ಲಿದ್ದಾಗ ಏನಾದ್ರು ಅನಾರೋಗ್ಯಕ್ಕೆ ತುತ್ತಾದ್ರೆ ಅಥವಾ ಅಪಘಾತಕ್ಕೀಡಾದ್ರೆ ಅವರಿಗೆ ವೈದ್ಯಕೀಯ ವೆಚ್ಚವನ್ನು ಸರ್ಕಾರ ಭರಿಸಬೇಕು. ಅದರ ಜೊತೆಗೆ ಏನಾದ್ರು ಆಕಸ್ಮಿಕ ಮರಣ ಸಂಭವಿಸಿದ್ರೆ 10 ಲಕ್ಷ ರೂಪಾಯಿ ಮನೆಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ವಿ. ಅದ್ರ ಬಗ್ಗೆ ನಿಮ್ಮ ಮನದಾಳದ ಮಾತು? ಸರ್, ಖಂಡಿತವಾಗ್ಲು ಇವತ್ತು ಅವಶ್ಯಕತೆ ಇದೆ. ಅದು ಎಲ್ಲ ಸದಸ್ಯರು ಕೂಡ ಒಂದು ಒಳ್ಳೆಯದನ್ನೇ ತಾವು ಇದು ಮಾಡ್ತಿದ್ರಿ. ಅದು ಅವಶ್ಯಕತೆ ಇದೆ ಎಲ್ಲ ಸದಸ್ಯ, ಯಾಕಂತಂದ್ರೆ ಎಲ್ಲ ಬಡವರೇ ಇರೋದಲ್ಲಿ SC ST ಜನಾಂಗದರೆ ಬಂದು ಪ್ರವೇಶ ಮಾಡಿದ್ದಾರೆ. ಅದು ಒಂದು ಒಳ್ಳೆ ಮೀಸಲಾತಿಯಿಂದ ಬಂದಿದ್ದಾರೆ. ಅವರು ಹಿನ್ನೆಲೆ ಯಾರು ಕೂಡ ಭೂಮಿ ಇಲ್ಲ ನಾನು ತಿಳಿದ್ಮಟ್ಟಿಗೆ. ಯಾವುದೇ ಒಂದು ಮನೆ ಒಂದು ಗುಡಿಸಲು ಮನೆ ಬಿಟ್ಟರೆ ಯಾವ ಸದಸ್ಯ ಇಲ್ಲ. ಅದು ಒಂದು ಇನ್ಸೂರೆನ್ಸ್ ಒಟ್ಟೇನೋ ಒಂದು ಫಂಡು ತುತ್ತಾದಪ್ಪ ಅಂತ ಒಂದು ಕುಟುಂಬಕ್ಕೆ ಸೆಕ್ಯೂರಿಟಿಯಾಗಿ ಅಮೌಂಟ್ ಅನ್ನು ಕೊಡೋದು ಒಳ್ಳೇದು ಸರ್ಕಾರ. ಸರ್, ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರ ಸಂಘಟನೆ ಅವಶ್ಯಕತೆ ಇದೆಯೇ ನಮ್ಮ ಕರ್ನಾಟಕದಲ್ಲಿ? ಖಂಡಿತವೂ ಸರ್, ಅವಶ್ಯಕತೆ ಇದೆ. ಯಾಕೊತ್ತಾ, ಒಂದು ಸಂಘಟನೆ ಇದ್ರೆ ಏನೋ ಒಂದು ಸರ್ಕಾರವನ್ನು ನಮ್ಮ ಇರ್ತಕ್ಕಂಥ ಸ್ಥಳೀಯ ವ್ಯವಸ್ಥೆಯನ್ನ ಗಮನದಲ್ಲಿ ಇಟ್ಕೊಂಡು ನಾವು ಆ ಸಂಘಟನೆ ರೂಪದಲ್ಲಿ ಸರ್ಕಾರವನ್ನು ಕೇಳಕ್ಕೆ ಒಂದು ಅವಕಾಶ, ಆ ಸಂಘಟನೆ ಬೇಕು ಸರ್. ಹಾಗೆ ನಮ್ಮ ಸಂಸ್ಥೆ ಹೀಗೆ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷ ಉಪಾಧ್ಯಕ್ಷ ಸಂಘಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಇಡ್ತಾ ಇದೆ. ಈ ನಮ್ಮ ಸಂಸ್ಥೆ ಬಗ್ಗೆ ನಮ್ಮ ಏನು ನಮ್ಮ ಕಾನ್ಸೆಪ್ಟ್ ಇದೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಸರ್, ಈಗ ಈ ಸಂಘಟನೆ ಒಳ್ಳೇದೇ. ಯಾಕೆ ಗೊತ್ತಾ, ಈಗ ರಾಜ್ಯದಲ್ಲಿ ಯಾವ ಜಿಲ್ಲೆದಲ್ಲೂ ಕೂಡ ನಡೆದಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗೆ, ಅದು ಸೊರಬ ತಾಲೂಕಲ್ಲಿ ಹೋರಾಟಗಾರರ ನೆಲದಲ್ಲಿ ಇವತ್ತು ಒಂದು ಬೆಳೀತಾ ಇದೆ. ಅದನ್ನ ಎಲ್ಲ ತಾಲೂಕು ಜಿಲ್ಲೆದಲ್ಲೂ ಕೂಡ ಬೆಳೆಸ್ಬಿಟ್ಟು ಒಂದು ಜಿಲ್ಲಾ ಸಮಾವೇಶ ಮಾಡಿ ಇಡೀ ರಾಜ್ಯ ತುಂಬಾ ಈ ಒಂದು ಸದಸ್ಯರಿಗೆ, ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಆ ಒಂದು ಸಂಘಟನೆ ರೂಪದಲ್ಲಿ ಇದೆಲ್ಲ ಮಾಡಿದ್ರೆ ಈ ಸಂಸ್ಥೆ ಒಂದು ಹೆಸರು ಬರುತ್ತೆ, ಎಲ್ಲ ಸದಸ್ಯರು ಕೂಡ ಜಾಗೃತರಾಗ್ತಾರೆ, ನಮ್ಮ ಒಂದು ಜವಾಬ್ದಾರಿಯನ್ನು ಹೆಚ್ಚುತ್ತೆ ಎಲ್ಲ ಸದಸ್ಯರು. ಹಾಗೆ ಸರ್, ಈಗ ಬೇರೆ ಸದಸ್ಯರಿಗೆ ನಮ್ಮ ಸಂಸ್ಥೆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಪಂಚಾಯತಿ ಅಥವಾ ಪಕ್ಕದ ಪಂಚಾಯತಿಲಿ ನಮ್ಮ ಸಂಘಟನೆ ಕೈ ಜೋಡಿಸ್ಲಿಕ್ಕೆ ಅಥವಾ ನಮ್ಮ ಕಾನ್ಸೆಪ್ಟ್ ಬಗ್ಗೆ ಅವರಿಗೆ ಏನು ಕಿವಿ ಮಾತನ್ನು ಹೇಳಿ? ಈಗ ನಾನು ಹೇಳ್ತಿರೋದಿಷ್ಟೇ, ಈ ಸಂಸ್ಥೆ ಇವತ್ತು ಹುಟ್ಕೊಂಡಿದೆ ನಮ್ಮ ಜಿಲ್ಲೆಯಲ್ಲಿ, ಸೊರಬ ತಾಲೂಕಲ್ಲಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು, ನಮ್ಮ ಮನವಿ ಏನಂದ್ರೆ ನಾವು ಇಲ್ಲಿ ಸದಸ್ಯರಾಗೋಣ. ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸಮಸ್ಯೆನ ನಾವು ಯುವ ಸಾಹೇಬರು ಹೋಗೋಕೆ ಲೇಟ್ ಆಗತ್ತೆ. ನಾವು PDO ಹತ್ರನೇ ಏನಿದ್ರು ಕೂಡ ಅಭಿವೃದ್ಧಿ ಅಧಿಕಾರಿ ಹತ್ರನೇ ಏನೋ ಒಂದು ಮಾಡಬಹುದು, ಒಂದು ಬಲ ಇತ್ತು. ಇದು ನಮಗೆ ಒಂದು ಶಕ್ತಿ. ಇದು ಈ ಸಂಸ್ಥೆಗೆ ನಾವೆಲ್ಲ ಸದಸ್ಯರು ಕೂಡ ಕೈ ಜೋಡಿಸಿ ಸಂಸ್ಥೆಯನ್ನು ಬೆಳೆಸೋಣ, ಜಿಲ್ಲೆ ಸಮಾವೇಶ ಮಾಡೋಣ, ರಾಜ್ಯಮಟ್ಟಕ್ಕೆ ಕೂಡ ಒಂದು ಸಂಘಟನೆ ಮಾಡೋಣ ಅಂತ ನಾನೊಂದು ಸಲಹೆ ಹೇಳ್ತೇನೆ. ಹಾಗೆ ಸರ್, ನಮ್ಮ ಸಂಸ್ಥೆ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಸಮಾವೇಶ ಮಾಡಿದಾಗ ನಿಮ್ಮಿಂದ ನಿಮ್ಮ ಸಂಪರ್ಕದಲ್ಲಿರುವ ಎಷ್ಟು ಜನರನ್ನ ಸಮಾವೇಶಕ್ಕೆ ತರಲಿಕ್ಕೆ ಸಾಧ್ಯತೆ? ಸರ್, ನಮ್ಮ ತಾಲೂಕಲ್ಲಿ 450 ಒಂದು 500 ಹತ್ರ ಆಸ್ಪಾಸ್ ಇದ್ದಾರೆ ಎಲ್ಲ ಸದಸ್ಯರು. ಅದರಲ್ಲಿ ಒಂದು 200 ಜನ ಕೊನೆ ಪಕ್ಷ 200-205 ಜನ ಜಿಲ್ಲಾ ಸಮಾವೇಶಕ್ಕೆ ಆ ಥರ ಜವಾಬ್ದಾರಿ ನಾನು ತಗೊಳ್ತೇನೆ. ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮ್ಮ ಸಂಸ್ಥೆ ಜೊತೆಗೆ ಹಂಚಿಕೊಂಡು ತಮ್ಮ ಮನದಾಳದ ಅನಿಸಿಕೆಯನ್ನ ನಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ನೀಡಿದ್ದಕ್ಕಾಗಿ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ವತಿಯಿಂದ ಒಂದು ಅಭಿನಂದನಾ ಪತ್ರ ನೀಡುವುದರ ಜೊತೆಗೆ ಸಂದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.